ಹೋಳಿಗೆ ಅಂತ ಹೇಳಿದ್ರೆ ನಮ್ಮೂರಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಸಿಹಿ ತಿಂಡಿ. ಅದರಲ್ಲಿ ಸಹ ಕಾಯಿ ಹೋಳಿಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟವಾಗುವಂಥದ್ದೇ. ನಾನಿವತ್ತು ಮನೆಯಲ್ಲಿಯೇ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಚಾನಲ್. ಎರಡು ತೆಂಗಿನಕಾಯಿಯ ಹೋಳಿಗೆಗೆ ನಾನೀಗ ಮೊದಲಿಗೆ ಕನಕ ಕಲಸ ಇಡ್ತಾ ಇದ್ದೇನೆ. ಕನಕ ಕಲಸ ಇಡಲಿಕ್ಕೆ ಫಸ್ಟಿಗೆ ಒಂದು 2 ಚಮಚದಷ್ಟು ಸಕ್ಕರೆ, ಮತ್ತೊಂದು 1/2 ಗ್ಲಾಸಿನಷ್ಟು ನೀರು. ಸಕ್ಕರೆಯನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು. ಹೋಳಿಗೆಯ ಹೊರಗಿನ ಬದಿ ಕೂಡ ಸಿಹಿ ಬರಲಿಕ್ಕೆ ಬೇಕಾಗಿ ಸ್ವಲ್ಪ ಸಕ್ಕರೆ ಹಾಕಿಕೊಳ್ಳುವುದು. ಸಕ್ಕರೆ ಸರಿಯಾಗಿ ಕರಗಿದ ಮತ್ತೆ ನಾನು ಇದಕ್ಕೀಗ 2 ಗ್ಲಾಸಿನಷ್ಟು ಮೈದಾ ಸೇರಿಸ್ತಾ ಇದ್ದೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಬೆರೆಸಿಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಮೆದುವಾಗಿ ಬರಬೇಕು. ಇದಕ್ಕೆ ನೀರು ಹೆಚ್ಚಾಗದಾಗೆ ನೋಡಿಕೊಳ್ಳಿ, ಸ್ವಲ್ಪ ಸ್ವಲ್ಪವೇ ಸೇರಿಸಿದರೆ ಸಾಕು. ನೋಡಿ, ಇದನ್ನು ಈ ರೀತಿಯಾಗಿ ಬೆರೆಸಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆಯನ್ನು ಹಾಕಿ ಹೀಗೆ ಮುಚ್ಚಿಡಬೇಕು. ನಾನೀಗಿಲ್ಲಿ 2 ಚಮಚದಷ್ಟು ಎಳ್ಳೆಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನೆಣ್ಣೆ ಬೇಕಾದರೂ ಹಾಕಿಕೊಳ್ಬೋದು. ಮತ್ತು ಈ ಹಿಟ್ಟಿನ ಹದ ಈ ರೀತಿಯಾಗಿ ಮೆದುವಾಗಿ ಬಲ ಹಾಕದೆ ತೆಗೆಯುವ ಹಾಗೆ ಬರಬೇಕು. ಇದಕ್ಕೆ ಇನ್ನೀಗ ಒಂದು ತಟ್ಟೆಯನ್ನು ಮುಚ್ಚಿಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ 2 ಮೀಡಿಯಂ ಸೈಜಿನ ಕಾಯಿ ತಗೊಂಡಿದ್ದೇನೆ. ಮತ್ತು ಕಾಯಿ ಹೋಳಿಗೆಗೆ ಒಣಕಾಯಿ ಆದಷ್ಟು ಒಳ್ಳೆಯದು, ಕೊಬ್ಬರಿ ಅಲ್ಲ. ಇನ್ನೀಗ ಈ ತುರಿದ ಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ನೀರೆಲ್ಲ ಹಾಕಬಾರ್ದು. ಇದರಲ್ಲಿ ತರಿ ತರಿಯಾಗಿ ಇರುವಂತಹ ಹೋಳುಗಳು ಆಗಿರೋದೆಲ್ಲ ಏನಿರಬಾರ್ದು, ನೈಸಾಗಿ ಹುಡಿಯಾಗಬೇಕು. ಈ ರೀತಿಯಾಗಿ ನುಣ್ಣಾಗೆ ಹುಡಿಯಾಗಿದೆ. ಇದರಲ್ಲೊಂದು 200 ಗ್ರಾಮ್ಸಿನಷ್ಟು ಬೆಲ್ಲ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕರಗಿಸಿಕೊಳ್ತಾ ಇದ್ದೇನೆ, ಕಸ ಇದ್ದರೆ ಹೋಗಲಿ ಅಂತೇಳಿ. ಈಗ ಬೆಲ್ಲ ಎಲ್ಲ ಕರಗಿತ್ತು, ಇನ್ನೀಗ ಇದನ್ನು ಸೋಸಿಕೊಳ್ತಾ ಇದ್ದೇನೆ. ನೋಡಿ, ಪಾಕ ಆಯಿತು. ಈ ರೀತಿಯಾಗಿ ನೂಲು ಪಾಕ ಬಂದಿದೆ. ಇನ್ನೀಗ ಹುಡಿ ಮಾಡಿಟ್ಟಂತಹ ಕಾಯಿಯನ್ನು ಇದಕ್ಕೆ ಹಾಕಬೇಕು. ಇನ್ನೀಗ ನಾನು ಇದಕ್ಕೆ ಹುಡಿ ಮಾಡಿಟ್ಟಂತಹ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದು 1 ಚಮಚ. ಇದೀಗ ಮೀಡಿಯಂ ಫ್ಲೇಮಲ್ಲಿ 1/2 ಗಂಟೆ ಆಯಿತು ಕಾಯಿಸೋದು. ಇದೀಗ ಪಾಕ ಆಯಿತು. ಹೀಗೆ ಹೀಗೆ ಮುಟ್ಟುವಾಗ ಕೈಗೆ ಹಿಡಿಯೋದಿಲ್ಲ, ಒಂದು ಸ್ವಲ್ಪ ಹಿಡಿದು ಬರ್ತದೆ, ಅದು ಬಿಸಿ ಇರುವ ಕಾರಣ ಹಿಡಿದು ಬರೋದು. ಇಷ್ಟಾದರೆ ಸಾಕು. ಪಾಕ ಕಡಿಲಿಕ್ಕೆ 1 ಬಾಳೆಲೆಗೆ ಎಣ್ಣೆ ಹಾಕಿಡ್ತಾ ಇದ್ದೇನೆ. ನೋಡಿ, ಈಗ ಕನಕ ಒಳ್ಳೆ ಸ್ಮೂತಾಗಿ ಹುಳಿ ಬಂದೆಲ್ಲ ರೆಡಿಯಾಗಿದೆ. ಇನ್ನೀಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಚಿಕ್ಕದಾಗಿ ಕಡಿದುಕೊಳ್ಬೇಕು. ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಕನಕ ಸಾಕು. ಈ ರೀತಿಯಾದರೆ ಸಾಕು. ಇದೀಗ ಕನಕ ಎಲ್ಲ ಕಡಿದು ಸೆಟ್ ಆಯಿತು. ಇನ್ನೀಗ ನಾವು ಹೂರ್ಣವನ್ನು ಉಂಡೆ ಮಾಡಿಕೊಳ್ಳುವ. ಇದೀಗ ಚೆನ್ನಾಗಿ ತಣ್ದಿದೆ, ಇದನ್ನೀಗ ಉಂಡೆ ಮಾಡಿಕೊಳ್ತಾ ಇದ್ದೇನೆ. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಸಾಕು, ತುಂಬ ದೊಡ್ಡ ಬೇಡ ಉಂಡೆ. ನೋಡಿ, ಹೋಳಿಗೆ ಮಾಡಲಿಕ್ಕಿರುವ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇನೆ. ಕನಕ ರೆಡಿಯಾಗಿದೆ, ಹಾಗೆ ಹೂರ್ಣ ಕೂಡ ರೆಡಿಯಾಗಿದೆ. ಮತ್ತು ಹೋಳಿಗೆ ಲಟ್ಟಿಸ್ಲಿಕ್ಕಿರುವಂತಹ ವ್ಯವಸ್ಥೆ ಇದು ಇಲ್ಲಿ ಮೈದಾ. ಮತ್ತು ಒಂದು ಕೂತುಕೊಳ್ಳುವಂತಹ ನೈಸ್ ಆಗಿರುವಂತಹ ಮಣೆ ತಗೊಂಡಿದ್ದೇನೆ. ಹಾಗೆ ಇದು ಲಟ್ಟಿಸ್ಲಿಕ್ಕಿರುವ ಲಟ್ಟಣಿಗೆ. ಮತ್ತು ಹೋಳಿಗೆ ತೆಗಿಲಿಕ್ಕಿರುವಂತಹ ಕೋಲುಗಳು, ಇದು ನನ್ನಲ್ಲಿ ಈಗ ಬಿದಿರಿನ ಕೋಲಿದೆ, ಅದಲ್ಲ ಇದ್ದರೆ ಕಬ್ಬಿಣದ ಕೋಲು ಕೂಡ ಪೇಟೆಯಲ್ಲಿ ಸಿಗ್ತದೆ. ಅದೇ ರೀತಿ ಸ್ಟೀಲ್ನ ಕೋಲು ಕೂಡ ಸಿಗ್ತದೆ. ಒಳ್ಳೆ ತೆಳುವಾಗಿರುವಂತಹ ಕೋಲುಗಳಿದೆ. ಹೋಳಿಗೆ ಬೇಯಿಸಲಿಕ್ಕೆ ಒಲೆಯಲ್ಲಿ ಕಾವಲಿಗೆ ಇಟ್ಟಿದ್ದೇನೆ. ಹೋಳಿಗೆ ಹಂಚು ಅಥವಾ ಕಲ್ಲು ಇದ್ದರೆ ಅದು ಬೇಯಿಸಲಿಕ್ಕೆ ಅದು ಒಳ್ಳೆಯದು, ನನ್ನಲ್ಲಿ ಅದಿಲ್ಲ ಈಗ, ಹಾಗಾಗಿ ಕಾವಲಿಗೆ ತಗೊಂಡಿದ್ದೇನೆ. ಮತ್ತು ಹೋಳಿಗೆ ಹಾಕ್ಲಿಕ್ಕಿರುವ ಕೆರೆಸಿ ಅಂತ ಹೇಳ್ತೇವೆ, ಅಥವಾ ತಡಪೆ ಅಂತ ನಮ್ಮಲ್ಲಿ ಹೇಳ್ತೇವೆ, ಅದಕ್ಕೆ ಪೇಪರ್ ಹಾಕಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಮೊದಲಿಗೆ ಕನಕವನ್ನು ಹೀಗೆ ಮೈದಾ ಹುಡಿಯಲ್ಲಿ ಇಟ್ಟು, ಈ ಮಾಡಿಟ್ಟಂತಹ ಹೂರ್ಣದ ಉಂಡೆ ಇದೆಯಲ್ಲ, ಅದನ್ನು ಹೀಗೆ ಇದರಲ್ಲಿಟ್ಟು ಕನಕವನ್ನು ತುಂಬಿಸಿಕೊಳ್ಬೇಕು. ತುಂಬಿಸುವಾಗ ಕೈಗೆ ಹೀಗೆ ಮೈದಾವನ್ನು ಮುಟ್ಟಿಕೊಳ್ಬೇಕು. ನಂತರ ಈ ರೀತಿಯಾಗಿ ರೋಲ್ ಮಾಡಿ ಇದನ್ನು ತುಂಬಿಸಿಕೊಳ್ಳುವಂಥದ್ದು.
ಮೊದಲಿಗೆ ಮಣೆಗೆ ಸ್ವಲ್ಪ ಮೈದಾ ಹಾಕಿಕೊಳ್ಬೇಕು. ಈಗ ತುಂಬಿಸಿಟ್ಟಂತಹ ಉಂಡೆಯನ್ನು ಹೀಗಿಟ್ಟು ಮೆದುವಾಗಿ ಲಟ್ಟಿಸಿಕೊಳ್ಬೇಕು. ಚಪಾತಿ ಅಷ್ಟು ಬಲವೆಲ್ಲ ಹಾಕಿಕೊಳ್ಬಾರ್ದು. ಹೋಳಿಗೆಯನ್ನು ಹದವಾದ ಉರಿಯಲ್ಲಿ ಇಟ್ಟಿದ್ದೇನೆ. ಇನ್ನೀಗ ಈ ಹೋಳಿಗೆಯನ್ನು ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಇನ್ನೀಗ ಇದನ್ನು ಕಾವಲಿಗೆ ಹಾಕ್ತಾ ಇದ್ದೇನೆ. ಕಾವಲಿಗೆಯಲ್ಲಿ ಒಂದು ಹೋಳಿಗೆ ಬೇಯ್ತಾ ಇದೆ, ಮೀಡಿಯಂ ಉರಿಯಲ್ಲಿ ಇಟ್ಟಿದ್ದೇನೆ. ಈಗ ಇನ್ನೊಂದು ಲಟ್ಟಿಸ್ತಾ ಇದ್ದೇನೆ. ಕಾಯಿ ಹೋಳಿಗೆಯನ್ನು ತುಂಬ ದೊಡ್ಡ ಮಾಡಲಿಕ್ಕಿಲ್ಲ, ಹದವಾಗಿ ನಟಿಸಿಕೊಂಡ್ರೆ ಸಾಕು. ಹೋಳಿಗೆ ಒಂದು ಬದಿ ಬೆಂದ ಮೇಲೆ ಅದನ್ನು ತಿರುಗಿಸಿ ಹಾಕಿಕೊಳ್ಬೇಕು. ಒಂದು ಬದಿ ಬೆಂದ ಮೇಲೆ ತಿರುಗಿಸಿ ಹಾಕಿ ಇನ್ನೊಂದು ಬದಿಯನ್ನು ಕೂಡ ಬೇಯಿಸಿಕೊಳ್ಬೇಕು. ಕಾಯಿ ಹೋಳಿಗೆ ಜಾಸ್ತಿ ಕಪ್ಪಾಗಬಾರ್ದು, ಈ ರೀತಿಯಾಗಿ ಒಂದೆರಡು ಕಲ್ಲೆ ಬಂದರೆ ಸಾಕಾಗ್ತದೆ. ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಚಪಾತಿಯ ಹಾಗೆ ಎರಡು ಬದಿ ಕೂಡ ಲಟ್ಟಿಸ್ಲಿಕ್ಕಿಲ್ಲ, ಒಂದೇ ಬದಿಯಲ್ಲಿ ಲಟ್ಟಿಸಿಕೊಳ್ಳುವಂಥದ್ದು. ಮೆದುವಾಗಿ ಲಟ್ಟಿಸಿಕೊಳ್ಬೇಕು. ಚಪಾತಿ ಅಷ್ಟು ಬಲ ಎಲ್ಲ ಹಾಕಬಾರ್ದು. ಮೀಡಿಯಂ ಸೈಜಿನ ಕಾಯಿಯಲ್ಲಿ 25 ಹೋಳಿಗೆ ಆಗಿದೆ. ಕಾಯಿ ಹೋಳಿಗೆಗೆ ತುಪ್ಪ ಸೇರಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ನಮ್ಮೂರಿನ ಶೈಲಿಯ ಹೋಳಿಗೆಯನ್ನು ನೀವು ಮಾಡಿ ನೋಡಿ. ಇದನ್ನು ಶುರುವಾಗಿ ಮಾಡುವವರಿಗೆ ಒಂದೆರಡು ಹೋಳಿಗೆ ಹರಿದ್ರೂ ಕೂಡ ಮೂರನೇ ಹೋಳಿಗೆ ಖಂಡಿತವಾಗಿಯೂ ಸರಿಯಾಗಿ ಬರ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.